ಸಿಎಂ ಜನತಾ ದರ್ಶನದ ವೇಳೆ ಮಹಿಳೆಯೊಬ್ಬಳು ಕುಮಾರಸ್ವಾಮಿ ಕಾಲಿಗೆ ಬಿದ್ದು ಕಣ್ಣೀರಿಟ್ಟಿದ್ದಾಳೆ. ಮನೆ ಆಸ್ತಿ ಹರಾಜು ಹಾಕ್ತಾ ಇದ್ದಾರೆ, ದಯವಿಟ್ಟು ಉಳಿಸಿಕೊಡಿ ಅಂತ ಕಣ್ಣೀರು ಹಾಕಿದ್ದಾಳೆ. ಅಂಗಲಾಚಿದ ಮಹಿಳೆಯನ್ನ ಮೇಲೆತ್ತಿದ ಮುಖ್ಯಮಂತ್ರಿಗಳು ನೆರವು ನೀಡುವ ಭರವಸೆಯನ್ನ ನೀಡಿದ್ರು. ಇನ್ನು ವಿಕಲಚೇತನ ಮಹಿಳೆ ಕೂಡ ಮುಖ್ಯಮಂತ್ರಿಗಳ ಕಾಲಿಗೆ ಬಿದ್ದು ಬೇಡಿಕೆ ಮುಂದಿಟ್ಟಿದ್ದಾಳೆ. ವಿದ್ಯಾರ್ಥಿಗಳು ಕೂಡ ಸಿಎಂಗೆ ಜನತಾ ದರ್ಶನದಲ್ಲಿ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಅಷ್ಟೇ ಅಲ್ಲ, ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಸಿಎಂಗೆ ಗಿಡ ಗಿಫ್ಟ್ ಮಾಡಲಾಯಿತು. ಜನತಾ ದರ್ಶನದ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳು, ಘಟನೆಗಳನ್ನು ನೀವೀಗ ಟಿವಿ ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ. ಸಿಎಂ ಕಾಲಿಗೆ ಓರ್ವ ಮಹಿಳೆ ಬಿದ್ದಿರ್ತಾರೆ, ನನ್ನ ಆಸ್ತಿ ಹರಾಜಾಗ್ತಾ ಇದೆ, ಅದನ್ನು ಉಳಿಸಿಕೊಡಿ ಅಂತ ಅಂಗಲಾಚಿ ಬೇಡ್ತಾ ಇರುವಂತಹ ಒಂದು ದೃಶ್ಯ. ಆದರೆ ಮತ್ತೊಂದೆಡೆ ವಿಕಲಚೇತನ ಮಹಿಳೆಯೊಬ್ಬಳು ಅವರ ಕಾಲಿಗೆ ಬಿದ್ದು ತನ್ನ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು, ತನ್ನ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಮತ್ತೊಂದೆಡೆ ವಿದ್ಯಾರ್ಥಿಗಳು ಕೂಡ ಜನತಾ ದರ್ಶನದ ಸಂದರ್ಭದಲ್ಲಿ ಬಂದು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ, ಜೊತೆಗೆ ಸಸಿಯನ್ನು ಈ ಸಂದರ್ಭದಲ್ಲಿ ಗಿಫ್ಟ್ ಕೊಟ್ಟಿದ್ದಾರೆ. ಇವತ್ತು ಪರಿಸರ ದಿನಾಚರಣೆಯ ದಿನಾಚರಣೆ ಬೇರೆ. ಸೊ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬಂದು ಸಿಎಂಗೆ ಗಿಡವನ್ನು ಗಿಫ್ಟ್ ನೀಡಿದ್ದಾರೆ. ರಾಜ್ಯದಾದ್ಯಂತ ಇವತ್ತು ಪರಿಸರ ದಿನ ಆಚರಿಸಲಾಗಿದೆ. ಶಾಲಾ, ಕಾಲೇಜು, ಸರ್ಕಾರಿ ಕಚೇರಿಗಳು ಸೇರಿದಂತೆ ಅನೇಕ ಕಡೆಗಳಲ್ಲಿ ಗಿಡ ನೆಡುವ ಮೂಲಕ, ಸೈಕಲ್ ಜಾಥಾ ನಡೆಸುವ ಮುಖಾಂತರ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವಂತಹ ಕುರಿತು ಜನಜಾಗೃತಿಯನ್ನು ಮೂಡಿಸಲಾಯಿತು.